ಹಾಯ್ ಫ್ರೆಂಡ್ಸ್, ನೇಚರ್ಸ್ ಕ್ಲಬ್ಗೆ ಸ್ವಾಗತ. ಇವತ್ತು ನಾವು ಪಿತ್ತ ಸಮಸ್ಯೆ ಇರುತ್ತಲ್ವಾ, ಪಿತ್ತ ಸಮಸ್ಯೆ ಅಂದರೆ ಆಯುರ್ವೇದ ಪ್ರಕಾರ ಪಿತ್ತ ಪ್ರಕೃತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗಬಹುದು. ಆದರೆ ನಾವು ಸಿಂಪಲ್ಲಾಗಿ ಹೇಳ್ತಾ ಇರೋದು ಈ ಪಿತ್ತದಿಂದಾಗಿ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟ್ ಆಗ್ತಿರುತ್ತೆ, ಹುಳಿ ಹುಳಿ ವಾಂತಿ ಆಗುತ್ತೆ, ಇಲ್ಲ ಪ್ರಯಾಣ ಮಾಡುವಾಗ ತುಂಬ ಕೆಲವರಿಗೆ ವಾಮಿಟ್ ಆಗೋದು, ತಲೆ ಸುತ್ತೋದು, ಈ ಥರದ ಸಮಸ್ಯೆ ಪಿತ್ತ ಕಾರಣದಿಂದಾಗಿ ಆಗುತ್ತೆ. ಹಾಗಾದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ತುಂಬ ಸಿಂಪಲ್. ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಗಿಡ ಇದು, ದೊಡ್ಡ ಪತ್ರೆ ಗಿಡ, ಸಾಂಬಾರ್ ಸೊಪ್ಪು ಅಂತ ಕೆಲವು ಕಡೆ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ಅಜ್ವಾಯಿನ್ ಲೀಫ್ ಅಂತ ಕರೀತಾರೆ. ಘಮ ಘಮ ಅಂತ ಇರುತ್ತೆ. ನಮ್ಮ ಆಯುರ್ವೇದದಲ್ಲಂತೂ ಈ ದೊಡ್ಡ ಪತ್ರೆಗೆ ಬಹಳ ಪ್ರಾಮುಖ್ಯತೆ ಇದೆ. ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತುಂಬ ಒಳ್ಳೆಯ ಔಷಧಿ. ಇದರಿಂದ ಔಷಧಿಗಳನ್ನು ಕೂಡ ತಯಾರು ಮಾಡ್ತಾರೆ. ನಾವು ಮನೆಯಲ್ಲೇ ಮನೆ ಮದ್ದಾಗೂ ಬಳಸ್ಕೊಳ್ಬಹುದು. ಇದರಿಂದ ಏನೇನು ಉಪಯೋಗಗಳಿವೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವೀಡಿಯೋಗಳನ್ನು ನಾವು ಮಾಡ್ತೀವಿ ಮುಂದೆ. ಇವತ್ತು ಪಿತ್ತದ ಸಮಸ್ಯೆಗೆ ಔಷಧಿ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ದೊಡ್ಡ ಪತ್ರೆ ಸೊಪ್ಪನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದಾಗ ನೀವು ಬ್ರಷ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಒಂದೇ ಒಂದು ಹರಳುಪ್ಪನ್ನು ಇಟ್ಟುಕೊಂಡು, ಇಲ್ಲ ಕಲ್ಲುಪ್ಪನ್ನು ಒಂಚೂರು, ಇಲ್ಲ ನೀವು ಖಾಲಿ ಬರೀ ಎಲೆ ಮಾತ್ರ ತೊಗೊಳ್ತೀರಿ ಅಂದರೂ ಪ್ರಾಬ್ಲಮ್ ಇಲ್ಲ. ಈ ಎಲೆಯನ್ನು ಒಂದು 4 ಎಲೆ ಶುದ್ಧವಾಗಿ ತೊಳೆದು ಸೇವನೆ ಮಾಡಿ. ಆಗದು ಅದರ ರಸ ನುಂಗಿ ಎಲೆ ಕೂಡ ನುಂಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಒಂದಿಷ್ಟು ದಿನ, ಒಂದು ತಿಂಗಳಾದರೂ ಪ್ರಾಕ್ಟೀಸ್ ಮಾಡಿ ನೀವು, ಆಗಾಗ ಮಾಡ್ತಾ ಇರಿ. ಯಾಕಂದರೆ ಒಂದು ಸಲ ಹೋಗುತ್ತೆ ಅಂದರೆ ಕಂಪ್ಲೀಟಾಗಿ ಹೋಗೇ ಬಿಡಲ್ಲ, ಆ ಸಮಸ್ಯೆ ಇದ್ದವ್ರಿಗೆ ಮತ್ತೆ ಮತ್ತೆ ಬರುತ್ತಲ್ವ. ಹಾಗಾಗಿ ಆಗಾಗ ಮಾಡ್ತಾ ಇದ್ರೆ ಬರೋದನ್ನು ತಡಿಬಹುದು ನೀವು. ಈ ಎಲೆ ತಿನ್ನೋದೇನು ದೊಡ್ಡ ಕೆಲಸ ಆಗಲ್ಲ ನಿಮಗೆ. ಆಗಾಗ ಸ್ವಲ್ಪ ಸ್ವಲ್ಪ ದಿನ ಗ್ಯಾಪ್ ಬೇಕಾದರೂ ಬಿಟ್ಟು ಈ ರೂಢಿಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದಾಗಿ ಪಿತ್ತ ಸಮಸ್ಯೆ ಕಡಿಮೆ ಆಗುತ್ತೆ. ದೊಡ್ಡ ಪತ್ರೆ ಬಳಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸ್ಕೊಳ್ಬಹುದು. ನಾವು ತಂಬಳಿ ಅಂತ ಮಲೆನಾಡಿನ ಕಡೆಯಲ್ಲಿ ತುಂಬ ವಿಶೇಷವಾಗಿ ಈ ಎಲೆ ಹುರಿದು ಜೀರಿಗೆ ಜೊತೆ ಹಸಿಮೆಣಸು, ಜೀರಿಗೆ ಮತ್ತು ಈ ದೊಡ್ಡ ಪತ್ರೆನ ಹುರಿದು ಬಿಟ್ಟು ತೆಂಗಿನಕಾಯಿ ಜೊತೆ ರುಬ್ಬೋದು. ಸ್ವಲ್ಪ ಹುಳಿ ಸೇರಿಸಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಅದನ್ನು ಮಾಡಿ ಊಟ ಮಾಡಬಹುದು, ಚಟ್ನಿ ಮಾಡಬಹುದು. ನಿಮಗೇನು ಈಗ ಯೂಟ್ಯೂಬಲ್ಲಿ ಇದ್ರ ರೆಸಿಪೀಸ್ ಎಲ್ಲ ಆರಾಮಾಗೇ ಸಿಗುತ್ತೆ. ದೊಡ್ಡ ಪತ್ರೆ, ತಂಬಳಿ, ಚಟ್ನಿ ಎಲ್ಲ ಇದನ್ನು ಯೂಸ್ ಮಾಡಿದ್ರೆ ಆರೋಗ್ಯದ ಹಲವು ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬಹುದು. ಅದ್ರ ಜೊತೆಗೆ ಪಿತ್ತ ಸಮಸ್ಯೆಗಂತೂ ಇದು ರಾಮಬಾಣ ಇದ್ದಂಗೆ. ನೀವು ಎಲ್ಲಾದರೂ ಪ್ರಯಾಣ ಮಾಡ್ತೀರಾ ಅನ್ನುವಾಗಲೂ ಒಂದು ಚೂರು ಎಲೆನ ಬಾಯಿಗೆ ಹಾಕ್ಕೊಂಡು ಅಗಿತಾ ಹೋಗಿ, ಹಾಗೆ ಕೈಯಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಅದ್ರ ಸ್ಮೆಲ್ ನೋಡಿದರೂ ಹೆಲ್ಪ್ ಆಗುತ್ತೆ. ಈ ಥರ ಖಾಲಿ ಹೊಟ್ಟೆಲಿ ಇದನ್ನು ತಿನ್ನೋಕೆ ರೂಢಿ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಇದನ್ನು ಎಲೆನ ಅಗಿಯೋಕೆ ರೂಢಿ ಮಾಡಿಸ್ಬಿಟ್ರೆ ಚಿಕ್ಕವರಿದ್ದಾಗಿಂದಲೇ ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಕೂಡ ಈ ಎಲೆಯನ್ನು ಹಸಿಯಾಗಿ ತಿನ್ನೋದು ತುಂಬ ಒಳ್ಳೆಯದು. ಹಾಗೆ ಕೆಮ್ಮು, ನೆಗಡಿ, ಕಫ ಇಂಥ ಸಮಸ್ಯೆಗಳಿಗೂ ಕೂಡ ಇದು ತುಂಬ ಒಳ್ಳೆಯ ಔಷಧ. ವೀಕ್ಷಕರೇ, ತಪ್ಪದೇ ಎಲ್ಲರ ಮನೇಲಿ ಇರಲೇಬೇಕಾದಂಥ ಸಸ್ಯ ಇದು. ಇದರಿಂದ ಮತ್ತಷ್ಟು ಉಪಯೋಗಗಳಿವೆ. ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.